ಮತ್ತೊಂದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇಜರ್ ಅಪ್ಡೇಟ್ ಇದು. ವಿಡಿಯೋ ಸಂತ್ರಸ್ತೆಯ ಅಪಹರಣ ಕೇಸ್ನಲ್ಲಿ ಈಗ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ನಿರೀಕ್ಷಣಾ ಜಾಮೀನು ಅರ್ಜಿ ತೀರ್ಪು ಇಂದು ಪ್ರಕಟವಾಗೋ ಸಾಧ್ಯತೆ ಇದೆ. ಇದು ಪ್ರಜ್ವಲ್ಲ ರೇವಣ್ಣನ ಬಗೆಗಿನ ಸುದ್ದಿಯಲ್ಲ, ಇದು ತಾಯಿ ಭವಾನಿ ರೇವಣ್ಣರ ಬಗೆಗಿನ ಒಂದು ಸ್ಫೋಟಕ ಸುದ್ದಿ. ಅವರ ಏನು ನಿರೀಕ್ಷಣಾ ಜಾಮೀನುಗೆ ಸಂಬಂಧಪಟ್ಟಂತಹ ತೀರ್ಪು ಪೆಂಡಿಂಗ್ ಇತ್ತು, ಆ ತೀರ್ಪು ಇವತ್ತು ಹೊರಬೀಳಲಿಕ್ಕಿದೆ. ಜೈಲು ಸೇರಿ ಬೇಲ್ ಮೇಲೆ ಹೊರಬರ್ತಾರಾ ಎನ್ನುವಂತಹದ್ದು ಕೂಡ ಕಾತರದ ವಿಚಾರ. ಇಂದು ತೀರ್ಪನ್ನು ಕಾಯ್ದಿರಿಸಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಪ್ರಜ್ವಲ್ಲ ರೇವಣ್ಣ ಬಳಿಕ ತಾಯಿ ಭವಾನಿಗೂ ಕೂಡ ಸಂಕಷ್ಟಗಳು ಎದುರಾಗಬಹುದು. ಕಾನೂನು ಸಂಕಷ್ಟ, ವಿಡಿಯೋ ಸಂತ್ರಸ್ತೆಯ ಅಪಹರಣ ಪ್ರಕರಣದಲ್ಲಿಯೂ ಕೂಡ ಈ ಸಂಕಷ್ಟಗಳು ಮರುಕಳಿಸಬಹುದು. ನಿರೀಕ್ಷಣಾ ಜಾಮೀನು ಅರ್ಜಿ ತೀರ್ಪು ಇಂದು ಪ್ರಕಟವಾಗೋ ಸಾಧ್ಯತೆಗಳಿದ್ದಾವೆ. ಭವಾನಿ ಕೂಡ ಜೈಲಿಗೆ ಹೋಗ್ತಾರಾ ಅಥವಾ ಬೇಲ್ ಸಿಕ್ಕಿ ಮನೆಗೆ ಹೋಗ್ತಾರಾ? ಈಗಾಗಲೇ ಸಂತ್ರಸ್ತೆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಬಹುದೊಡ್ಡ ಚರ್ಚೆಯಾದಂತಹ ವಿಚಾರ ಅದು. ಮತ್ತೊಂದು ಕಡೆ ಏನು ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಮನೆಯ ಮಾಲೀಕರನ್ನೂ ಕೂಡ SIT ತಂಡ ವಶಕ್ಕೆ ಪಡೆದುಕೊಂಡಿತ್ತು. ಆ ಮಾಲೀಕರ ಹೇಳಿಕೆಗಳನ್ನೂ ಕೂಡ ಪರಿಗಣಿಸಿಕೊಂಡಿತ್ತು ಏನು SIT ತನಿಖಾ ಸಂಸ್ಥೆ. ಅಲ್ಲಿ ಅವರು ಹೇಳಿರ್ತಕ್ಕಂತಹ ಹೇಳಿಕೆಗಳು ರೇವಣ್ಣ ಕುಟುಂಬಕ್ಕೆ ಬಹಳಷ್ಟು ಅತ್ಯಾತ್ಮೀಯರುಗಳಾಗಿದ್ವಿ ನಾವು, ಸೊ ಹಾಗಾಗಿ ಇಲ್ಲಿ ಅವರ ಮನೆಗೆ ಹೋಗಿ ಬರ್ತಾ ಇದ್ವಿ. ಎಲ್ಲ ಹೇಳಿಕೆಗಳು ಕೂಡ ಈ ಕ್ಷಣ ಅಥವಾ ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ಗಂಭೀರವಾದಂತಹ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಮತ್ತೊಂದು ಕಡೆ ಎರಡು ಆಯಾಮಗಳಲ್ಲಿ ಪ್ರಜ್ವಲ್ಲ ರೇವಣ್ಣ ವಿಚಾರಣೆ ನಡೀತಾ ಇದೆ. ತನಿಖೆ ವೇಳೆ ಏನಾದರೂ ಪ್ರಜ್ವಲ್ಲ ರೇವಣ್ಣ ಎರಡು ರೀತಿಯಲ್ಲಿ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದೇ ಆದಲ್ಲಿ ಎರಡು ರೀತಿಯ ತನಿಖೆಗಳು ನಡೆಯುತ್ತೆ. ಅಂದರೆ ಎರಡು ಆಯಾಮಗಳಲ್ಲಿ ಎರಡು ಚಿಂತನೆಗಳಲ್ಲಿ ತನಿಖೆಗಳು ನಡೆಯುತ್ತೆ. ಒಂದು, ತಾನು ಮಾಡಿದ್ದ ತಪ್ಪನ್ನು ಒಂದು ವೇಳೆ ಒಪ್ಪಿಕೊಂಡ್ರೆ ಅದು ಬೇರೆಯೇ ರೀತಿಯ ತನಿಖೆಗಳಾಗುತ್ತೆ, ಅಥವಾ ಅದನ್ನು ತಳ್ಳಿ ಹಾಕಿದರೆ ಅದು ಕೂಡ ಬೇರೆ ರೀತಿಯ ಏನು ತಿರುವನ್ನು ಪಡೆದುಕೊಳ್ಳುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪ್ಡೇಟ್. ಸಂತ್ರಸ್ತೆಯ ಅಪಹರಣ ಕೇಸ್ನಲ್ಲಿ ಸಾರಾ ಮಹೇಶ್ಗೂ ಕೂಡ ಸಂಕಷ್ಟಗಳು ಎದುರಾಗುವ ಸಾಧ್ಯತೆಗಳಿದೆ. SIT ಸಲ್ಲಿಸಿರುವಂತಹ ರಿಮ್ಯಾಂಡ್ ಅರ್ಜಿಯಲ್ಲಿ ಈಗ ಆ ಮನುಷ್ಯನ ಹೆಸರಿದೆ. ಸಾರಾ ಮಹೇಶ್ಗೂ ಕೂಡ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ರೇಪ್ ಸಂತ್ರಸ್ತೆಗೆ ಬಲವಂತದ ಹೇಳಿಕೆಯನ್ನ ನೀಡಿಸಿದ್ದ ಈ ಆರೋಪ ಅಥವಾ ಈ ಆರೋಪಿ, ಆತನ ಮೇಲಿರತಕ್ಕಂತಹ ಆರೋಪ ಅದು ಅಪಹರಣವಾಗಿಲ್ಲವೆಂದು ನೀನು ಸುಳ್ಳು ಹೇಳಬೇಕು ಅಂತ ಆ ಸಂತ್ರಸ್ತೆ ಮಹಿಳೆಗೆ ಈತ ಒತ್ತಡ ಹಾಕಿದ್ದ ಸಾರಾ ಮಹೇಶ್, ಈತನಿಗೂ ಕೂಡ ಈಗ ಕಾನೂನಿನ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳಿದ್ದಾವೆ. ಸಂತ್ರಸ್ತೆಯ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾರಾ ಮಹೇಶ್ ಎನ್ನುವಂತಹ ವ್ಯಕ್ತಿ, ಆ ಒಂದು ಸಂತ್ರಸ್ತೆ ಇದ್ದಾಳಲ್ಲ, ಆ ಹೆಣ್ಣು ಮಗಳ ಜೊತೆ ನೀನು ಸುಳ್ಳು ಹೇಳಬೇಕು, ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಸಿ ನನ್ನನ್ನು ಯಾರೂ ಕೂಡ ಕಿಡ್ನ್ಯಾಪ್ ಮಾಡಿಲ್ಲ ಅಂತ ಹೇಳಿ ಸುಳ್ಳು ಹೇಳಬೇಕು ಅಂತ ಈ ಸಾರಾ ಮಹೇಶ್ ಏನು ಆಕೆಗೆ ಒತ್ತಡವನ್ನು ಹೇರಿದ್ದ ಎನ್ನುವಂತಹ ಆರೋಪ ಈತನ ಮೇಲಿದೆ. ಈಗ SIT ಅಧಿಕಾರಿಗಳು ಕೂಡ ಇದನ್ನು ಕೂಡ ಗಮನ ಹರಿಸುತ್ತಿದ್ದಾರೆ. ಆತನಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇರತಕ್ಕಂತಹದ್ದು.